ಹಲೋ ಮೈ ಗುಣಗಾನ, ನಾನು ವಿಡಾರ್ಕರ್ ಅಂತ ತೀರ್ಥಹಳ್ಳಿಯಿಂದ ನಾನೊಂದು ಕತೆ ಬರೆದು ನಿಮಗೆ ಹೇಳ್ತಾ ಇದ್ದೆ. ಆ ಕಥೆಯ ಹೆಸರು ಯಾರಿರಬಹುದು ಅಂತ. ಆ ಕತೆಗೆ ಒಂದು ಹಾಡನ್ನು ಹಾಕಿದ್ದೆ. ಅದರಲ್ಲಿ ನೀವು ನೋಡಿದ್ದೀರಿ ವಿಡಿಯೋದಲ್ಲಿ ಹೇಗೆಂದರೆ, ಈ ಜಾಗ ನಂದು, ಈ ಮನೆ ನಂದು, ಈ ಮರ ನಂದು, ಈ ಹೊಳೆ ನಂದು, ಏನೇನು ಕಂಡ್ರು ಎಲ್ಲದು ನಂದು ನಂದು ಅಂತ ಹೇಳುವ ಆ ಮಹಿಳೆ ಯಾರಿರಬಹುದು ಅಂತ ಒಂದು ಕಥೆಯನ್ನು, ಮೂರು ಭಾಗ ಕಥೆಯನ್ನು ನಾನು ಹೇಳಿದ್ದೆ. ಇವತ್ತು ನಾಲ್ಕನೇ ಭಾಗ ಕಥೆಯನ್ನು ಹೇಳ್ತೀನಿ. ಯಾರ್ಯಾರು ಕೇಳಿಲ್ವೋ ಅವರೆಲ್ಲ ಕೇಳ್ಕೊಂಬನ್ನಿ, ನಿಮಗೆ ಕತೆ ಈ ಭಾಗ ಅರ್ಥ ಆಗುತ್ತೆ. ಮತ್ತು ಸಬ್ಸ್ಕ್ರೈಬರ್ ಆಗದಿದ್ದವರೆಲ್ಲ ಸಬ್ಸ್ಕ್ರೈಬರ್ ಆಗಿ, ನಾನು ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೋಡಲಿಕ್ಕೆ ಅನುಕೂಲ ಆಗುತ್ತೆ, ಕೇಳಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಯಾರಿರಬಹುದು ಅನ್ನುವ ಕಥೆಯ ನಾಲ್ಕನೇ ಭಾಗ ಕಥೆಯನ್ನು ಹೇಳ್ತೀನಿ, ಕೇಳಿ. ಒಬ್ಬಳು ಮೋಹಿನಿ ಅಂತ, ಅವಳು ಹೋಮದ ಎದುರುಗಡೆ ಕೂತಿರ್ತಾಳೆ. ಅವಳ ತಾಯಿ ಲಕ್ಷ್ಮಿ ಅಂತ, ಅವಳು ತುಂಬ ಬೇಜಾರದಲ್ಲಿರ್ತಾಳೆ. ಅವಳ ಮೋಹಿನಿ ಅನ್ನುವ ಹುಡುಗಿಯ ತಂದೆ ಹೆಸರು ನಾರಾಯಣ ಅಂತ, ನಾಣಿ ಅಂತ ಕರಿತಾ ಇರ್ತಾರೆ. ಅವರಿಗೂ ಸಹ ತುಂಬ ಬೇಜಾರದಲ್ಲಿರ್ತಾರೆ. ಆ ಮನೆಯಲ್ಲಿ ಹೋಮ ನಡೀತಾ ಇರುತ್ತೆ, ಎಲ್ಲರೂ ಹೋಮದ ಎದುರುಗಡೆ ಕೂತಿರ್ತಾರೆ. ಆಗ ನೆಂಟರು ಬರ್ತಾರೆ. ನೆಂಟರು ಬಂದವರು, ನಾವು ಹೊರಡ್ತೀವಿ, ಏನು ಅಂತ ಗೊತ್ತಿರಲಿಲ್ಲ ನಮಗೆ, ಹೋಮ ಇರೋದು ಗೊತ್ತಿರಲಿಲ್ಲ, ಸುಮ್ಮನೆ ಹೀಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ, ನಾವು ಹೋಗಿ ಬರ್ತೀವಿ ಅಂತ ಹೇಳಿದಾಗ, ಇಲ್ಲ ಇರಿ, ಹೋಮ ಎಲ್ಲ ಮುಗಿದ ತಕ್ಷಣವೇ ನೀವು ಊಟ ಎಲ್ಲ ಮಾಡಿ ಹೊರಡ್ಬೋದು, ಹೇಗೂ ಬಂದಿದ್ದೀರಲ್ವಾ, ಇರಿ ಅಂತ ಲಕ್ಷ್ಮಿ ಹೇಳ್ತಾಳೆ. ಸರಿ, ಅವರು ಹಾಗೇ ಅಲ್ಲೇ ಕೂತಿರ್ತಾರೆ. ಹೋಮ ಎಲ್ಲ ನಡೀತಾ ಇರುತ್ತೆ. ಮೃತ್ಯುಂಜಯ ಭಟ್ರು ಹೋಮ ಮಾಡ್ತಾ ಇರ್ತಾರೆ. ಹೋಮ ಎಲ್ಲ ಜೋರಾಗಿ ನಡೀತಾ ಇರುತ್ತೆ. ಆವಾಗ ಏನಾಗುತ್ತೆ, ಅಲ್ಲಿ ಒಬ್ಬಳು ಅವರು ಹೋಮ ಕೂತ್ಕೊಂಡವರು ಹೂವು ಕೊಟ್ಟಾಗ, ಹೂ ಮುಡ್ಕೊಂಡು ಮೃತ್ಯುಂಜಯ ಭಟ್ರು ಹೋಮ ಹೂವು ಕೊಡ್ತಾರೆ. ಲಕ್ಷ್ಮಿ ಅವಳು ಎಲ್ಲ ನೋಡ್ತಿದ್ದ ಹಾಗೆ ಮೋಹಿನಿ ಹೂವು ತಲೆಗೆ ಮುಡ್ಕೊತಾಳೆ. ಲಕ್ಷ್ಮಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂದರೆ ತಾಯಿ, ಯಾವ ತಾಯಿ ಖುಷಿ ಆಗೋದಿಲ್ಲ ಮಗಳ ಹುಷಾರಾಗ್ತಾಳೆ ಅಂತ ಹೇಳಿದಾಗ, ಅವಳಿಗೂ ಸಹ ತುಂಬ ತುಂಬ ಖುಷಿಯಾಯಿತು. ಎಲ್ಲ ಆಯಿತು, ಹೋಮ ಎಲ್ಲ ನಡೀತಾ ಇತ್ತು. ಹಾಗೆಯೇ ಹೋಮ ಒಂದು ಹಂತಕ್ಕೆಲ್ಲ ಮುಗಿತಾ ಬಂತು. ಆವಾಗ ಅವರು ಹೇಳ್ತಾರೆ ಮೃತ್ಯುಜಯ ಭಟ್ರು, ನೋಡಿ ಒಳ್ಳೆಯದಾಯಿತು, ಅವಳಿಗೀಗ ಅವಳಿಗೆ ಏನು ದೆವ್ವ ಹಿಡ್ದಿದೆಯೋ, ಭೂತ ಹಿಡ್ದಿದೆಯೋ ಅದು ಬಿಟ್ಟು ಹೋಯಿತು. ಅವಳಿಗೆ ಏನು ತೊಂದರೆ ಇತ್ತು, ಧಾರ್ಮಿಕವಾಗಿ ಏನು ತೊಂದರೆ ಇತ್ತು, ಎಲ್ಲದೂ ಸಹ ಅವಳಿಗೆ ಬಿಟ್ಟು ಹೋಗಿ ಈಗ ಮೊದಲಿನ ಥರನೇ ಆಗ್ತಾಳೆ. ಇನ್ನು ಈಗ ಸ್ವಲ್ಪ ನೀವೇ ನೋಡಿರ್ಬೋದು ಸರಿ ಆಗ್ತಾ ಇದ್ದೆ, ಸರಿ ಆಗ್ತಾ ಬಂತು. ಇನ್ನು ಕಾಲಕ್ರಮೇಣ ಸರಿ ಆಗ್ತಾಳವಳು, ಹುಷಾರಾಗ್ತಾಳೆ ಅಂತ ಅಂದರು. ಅಷ್ಟೊತ್ತಿಗೆ ಅಲ್ಲೇ ಕೂತ್ಕೊಂಡಿದ್ದ ವಸಂತ ಅಂತ ಇನ್ನೊಬ್ಬರು ಭಟ್ರು, ಅಂದರೆ ರಘುಪತಿ ಅನ್ನುವ ಭಟ್ರ ಮಗ, ಅವರು ಸಹ ಭಟ್ರೆಯ. ಆ ಕಡೆ ಕೂತ್ಕೊಂಡಾಗ ಅವ್ರು ಕೇಳ್ತಾರೆ, ದೆವ್ವ ಭೂತ ಪಿಶಾಚಿ ಬಿಟ್ಟು ಹೋಯ್ತಾ, ಹಾಗಾದರೆ ಬಿಟ್ಟು ಎಲ್ಲಿ ಹೋಯ್ತದು ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಅವರಿದ್ದರು ಮೃತ್ಯುಂಜಯ ಭಟ್ರಿದ್ದರು, ಏನಂದರು ಸುಮ್ಮನೆ ಹೀಗೆ ಅವನ ಹತ್ರ ಮಾತಾಡ್ತಾ ಹೇಳಿದರು, ಇಲ್ಲ ಅದು ಬಿಟ್ಟು ಆ ಕಡೆ ಹೋಯ್ತು, ನೋಡಿದೆಯಲ್ಲ ಸರಿಯಾದ್ಲಲ್ಲ ಇವಳು, ಬಿಟ್ಟು ಹೋಯ್ತು, ಬಿಟ್ಟು ಅಲ್ಲೆಲ್ಲ ಸುತ್ತಕ್ಕೆ ಹೋಯ್ತು, ಬೇರೆಯವ್ರನ್ನ ಹಿಡ್ಕೊಳ್ತಾ ಅಂತ ಕೇಳ್ದ ಅವನು ವಸಂತ. ಅದಕ್ಕೆ ಇಲ್ಲ, ಹಿಡ್ಕೊಂಡಿಲ್ಲ ಇನ್ನುವ, ಸುತ್ತುತ್ತಾ ಇದೆ, ಅಲ್ಲಿ ಇಲ್ಲಿ ಎಲ್ಲೋ ಹೋಗಿದೆ, ಬಿಟ್ಟು ಇವಳನ್ನಂತೂ ಬಿಟ್ಟು ಹೋಯ್ತು ಅಂತ ಅಂದರು. ಆಮೇಲೆ ವಸಂತ ಸುಮ್ಮನಾದ. ರಘುಪತಿ ಭಟ್ರು ಸುಮ್ಮನೆ ನೋಡಿ ನಗಾಡಿದರು, ಎಲ್ಲರೂ ನಗಾಡಿದರು, ತಮಾಷೆ ಅಂತ ಎಲ್ಲರಿಗೂ ಗೊತ್ತಾಯಿತು. ಎಲ್ಲರೂ ನಗಾಡ್ಕೊಂಡು ಸುಮ್ಮನೆ ಅದು ಒಂದು ತಮಾಷೆ ಆಯಿತು ಎಲ್ಲರಿಗೂ, ಎಲ್ಲರೂ ನಗಾಡಿದರು. ಮತ್ತೆ ಹೇಳಿದರು ಅಷ್ಟೊತ್ತಿಗೆ ನವನೀತ್ ಭಟ್ರು ಹೇಳಿದರು, ಇಲ್ಲ ಅಲ್ಲೆಲ್ಲ ಸುತ್ತಕ್ಕೆ ಹೋಗಿದೆ, ಇನ್ನು ಹಿಡ್ಕೊಳ್ಳೋ ತನಕ ತಲೆ ಬೇರೆಯವ್ರನ್ನ ಹಿಡ್ಕೊಳ್ಳೋ ತನಕ ಎಲ್ಲ ಸುತ್ತತಾ ಇರುತ್ತೆ ಅಂತ ತಮಾಷೆ ಮಾಡಿದರು. ಎಲ್ಲರೂ ಜೋರಾಗಿ ನಗ್ತಾಯಿದ್ರು. ಅಲ್ಲಿ ಮಾನಸಿಕ ಡಾಕ್ಟರ್ ಕೃಷ್ಣ ಅವರು ಸಹ ತಮಾಷೆಗೆ ನಗಾಡಿದರು. ಎಲ್ಲರೂ ನಗಾಡಿದ್ರು. ಅಷ್ಟೊತ್ತಿಗೆ ವಸಂತ ಸ್ವಲ್ಪ ಹತ್ಬಿಟ್ಟು ಆ ಕಡೆ ಎದ್ದು ಹೋಗ್ಬರ್ತೀನಿ ಒಳಗೆ ಅಂತ ಹೋದ. ಹೋದನ್ ಜೋರಾಗಿ ಕೂಕೊಂಡ, ದೆವ್ವ ಭೂತ ಪಿಶಾಚಿ ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು ಅಂತಲೇ ಬಿದ್ದೇ ಬಿಟ್ಟ ಅಲ್ಲಯ್ಯ. ಎಲ್ಲರೂ ಎದ್ದು ಬಿದ್ದು ಓಡಿ ಹೋದರು, ಅಯ್ಯೋ ದೇವ್ರಿ ಏನಾಯಿತು ಏನಾಯಿತು ನೋಡೋಣ ಅಂತ ನೋಡೋ ಅಷ್ಟೊತ್ತಿಗೆ ಅವನು ಅಲ್ಲಿ ಬಿದ್ದಿದ್ದ. ಆ ಕಡೆ ತಿರುಗಿ, ಎಂತ ಆಗಿರ್ಬೋದು, ಏನಾಗಿರ್ಬೋದು,
ದೆವ್ವ ಭೂತ ಪಿಶಾಚಿಷ್ಟುತಿವಂತ. ಹಾಗಾದರೆ ಅದು ಯಾರಿರ್ಬೋದು ಅಂತ ನೋಡಿದಾಗ ಅಲ್ಲಿ ನೇಹ ಅನ್ನುವ ಒಂದು ಹುಡುಗಿ ಅಂತ ಮಾಡಿರ್ತಾಳೆ. ಕೂದಲನ್ನೆಲ್ಲ ಬಿಟ್ಕೊಂಡು ಹಾಗೇನೆ ತುಂಬ ಮೇಕಪ್ ಮಾಡಿಕೊಂಡು ಇಡೀ ಸೀರೆ ಉಟ್ಕೊಂಡಿರ್ತಾಳೆ. ಅವನು ಭೂತ ಬಿಟ್ಟೋಯ್ತು ಅಂದ ತಕ್ಷಣವೇ ಅವನು ಅದೇ ಯೋಚನೆಯಲ್ಲಿ ಇತ್ತಲ್ಲ, ಆ ನೇಹನ್ನು ನೋಡಿದ ತಕ್ಷಣವೇ ಜೋರಾಗಿ ಕೂಕೊಂಡ್ಬಿಟ್ಟ. ಹೋಮ ನಡೀತಾ ಇದೆ ನೋಡಿ, ಪೂಜೆ ನಡೀತಾ ಇದೆ, ಜೋರಾಗಿ ಕೂಕೊಂಡ್ಬಿಟ್ಟ. ಕೂಕೊಂಡ ತಕ್ಷಣವೇ ಅಯ್ಯೋ ನಂತೂ ಹೆದ್ರಿ ಹೆದ್ರಿ ಅಲ್ಲೇ ಪ್ರಜ್ಞೆ ತಪ್ಪೋಯ್ತಾ ಇಲ್ವಾ. ಆಮೇಲೆ ಎಲ್ಲ ಓಡ್ಬಂದು ಅದು ನೀರೆಲ್ಲ ಹಾಕಿ, ನೀರು ಹಾಕಿದ ತಕ್ಷಣವೇ ಎಚ್ಚರಾಯಿತು. ಮೃತ್ಯುಂಜಯ ಭಟ್ರು ಹೇಳ್ತಾರೆ, ಅಯ್ಯೋ ನೋಡಿ ಈಗಿನ ಹೆಣ್ಮಕ್ಳೇ ಹೀಗೆಯ, ಯಾಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಯಾವ ಕಾರ್ಯಕ್ರಮಕ್ಕೆ ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ ಇವರಿಗೆ. ಒಂದು ಚಂದಾಗಿ ಒಂದು ಜಡೆ ಹಾಕ್ಕೊಂಡು ಹೂವು ಮುಡ್ಕೊಂಡು ಶಿಸ್ತಾಗಿ ಸೀರೆ ಎಲ್ಲ ಉಟ್ಕೊಂಬಂದರೆ ಎಷ್ಟು ಚೆನ್ನಾಗಿರುತ್ತೆ, ಲಕ್ಷಣವಾಗಿರುತ್ತೆ. ಅದು ಬಿಟ್ಕೊಂಡು ಈ ಥರ ಕೂದಲನ್ನೆಲ್ಲ ಬಿಟ್ಕೊಂಡು ಹೀಗೆ ಮಾಡ್ಕೊಂಬಂದಿದ್ದಾರಲ್ಲ ಇವರು, ಇಂಥ ಕಾರ್ಯಕ್ರಮಕ್ಕೆ ಹೀಗೆಲ್ಲ ಬರ್ತಾರಾ ಅದು ಗೊತ್ತಾಗಲ್ಲ. ನೋಡಿ ಹೇಗಾಯಿತು ಅಂಥೇಳಿ ಇಷ್ಟೆಲ್ಲ ಅವಾಂತರ ಆಗೋಯ್ತಲ್ಲ ಅಂತ ಅವರು ಬೈತಾರೆ. ಅವಳು ನಾಚಿಕೆಯಾಗಿ ಅವಳಿಗೆ ನೇಹ ಓಡಿ ಹೋಗ್ತಾಳೆ. ಆಮೇಲೆ ಎಲ್ಲರೂ ನಗಕ್ಕೆ ಶುರು ಮಾಡ್ಕೊತಾರೆ, ಯಾವುದೋ ಇನ್ನೊಂದು ತಮಾಷೆ ಆಗೋಯ್ತಲ್ಲಿ, ಎಲ್ಲರೂ ನಗ್ತಾ ಇರ್ತಾರೆ. ದೇವ ಇವಳನ್ನ ನೋಡ್ಕೊಂಡು ದೆವ್ವ ಭೂತ ಅಂತ ಕೂತ್ಕೊಂಡು ಹೆದರ್ಕೊಂಡ್ಬಿಟ್ನಲ್ಲ ಈ ವಸಂತ ಅಂತ ಎಲ್ಲರೂ ಜೋರಾಗಿ ನಗ್ತಾ ಇರ್ತಾರೆ. ಆಮೇಲೆ ಏನಾಯಿತು, ಅಲ್ಲಿ ಮಾನಸಿಕ ಡಾಕ್ಟ್ರು ಬಂದಿದ್ದರು, ಕೃಷ್ಣ ಡಾಕ್ಟ್ರು. ಅವ್ರು ಬಂದು ಮತ್ತೆ ಆ ವಸಂತನಿಗೆ ಔಷಧಿ ಎಲ್ಲ ಕೊಟ್ಟು ಎಲ್ಲ ಮಾಡಿದ ತಕ್ಷಣವೇ ಅವನು ಎದ್ದು ಹೇಳ್ದ, ಅಯ್ಯೋ ಭೂತ ಅಂತ ಮಾಡಿಕೊಂಡೆ ನಾನು, ಮೃತ್ಯುಂಜಯ ಭಟ್ರು ಹೇಳಿದ್ ನೋಡಿ ಇದೇ ದೆವ್ವ ಭೂತ ಅಂತ ಮಾಡಿಕೊಂಡೆ, ಓದಿರೋದಕ್ಕೆ ನಂಗೆ ಇಷ್ಟೆಲ್ಲ ಹೆದರ್ಕೊಂಡೆ ಭಟ್ರೆ ಅಂತ ಹೇಳಿದಾಗ, ಇಲ್ಲ ದೆವ್ವ ಭೂತ ಎಲ್ಲ ಆ ಥರ ಎಲ್ಲ ಬರೋದಿಲ್ಲ, ಹಾಗೆಲ್ಲ ಹಿಡ್ಕೊಳ್ಳೋದಿಲ್ಲ, ಹೋಯ್ತದ್ದು ಮೋಕ್ಷ ಆಯಿತು ಅಂತ ಹೇಳಿದಾಗ ಅವನಿಗೆ ಸಮಾಧಾನ ಆಗಿ ಅವನು ಆರಾಮದ. ಒಟ್ಟಿನಲ್ಲಿ ಹೋಮ ನಡೀತಾ ಇತ್ತು, ಆಮೇಲೆ ಪ್ರಸಾದ ವಿತರಣೆ. ಮುಂದೆ ಏನಾಯಿತು? ಹೌದು ಅವಳ ಬಗ್ಗೆ ಹೇಳಿಲ್ಲಲ್ಲ, ಏನಾಗಿರ್ಬೋದು ಅವಳಿಗೆ, ಯಾರು ಹೇಳ್ತಾರೆ, ಏನಾಯಿತು ಕತೆ ಎಲ್ಲದಕ್ಕೂ, ಅದು ಯಾರಿರ್ಬೋದು, ಎಲ್ಲದಕ್ಕೂ ಪರಿಹಾರ ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ, ಕೇಳ್ತಾ ಇರಿ, ಎಲ್ಲ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.